ನಮಸ್ತೆ ಸ್ನೇಹಿತರೆ, ಈ ಕಳ್ಳಿ ಗಿಡದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಎಲೆಗಳಿಲ್ಲ, ರಸವತ್ತಾದ ದಪ್ಪ ಕಾಂಡವಿರುತ್ತದೆ, ಸುಂದರವಾದ ಒಂಟಿ ಅಥವಾ ಗೊಂಚಲು ಹೂವುಗಳನ್ನು ಕೂಡ ಬಿಡುತ್ತದೆ. ಬೀಜ, ಕಾಂಡ ಮತ್ತು ಕಸಿ ಮಾಡಿ ಗಿಡದ ಪುನರುತ್ಪತ್ತಿ ಮಾಡಬಹುದು. ಈ ಕ್ಯಾಕ್ಟಸ್ ಜಾತಿ ಅಂದರೆ ಕಳ್ಳಿ ಗಿಡವು ಅತಿಯಾಗಿ ಬೆಳೆಯುವಂಥದ್ದು ಬರಡು ಭೂಮಿಯಲ್ಲಿ. ಆಫ್ರಿಕಾ ಖಂಡ ಇದರ ತವರು. ಶೀಘ್ರದಲ್ಲಿ ಮರ ಎತ್ತರಕ್ಕೆ ಕೂಡ ಬೆಳೆಯುವಂಥ ಜಾತಿಗಳು ಇವೆ. ಸಣ್ಣ ಸಣ್ಣ ಗಿಡಗಳ ರೀತಿಯಲ್ಲಿ ಕೂಡ ಇದೆ. ಭಾರತದಲ್ಲಿ ಹೆಚ್ಚಾಗಿ ಹೊಲ ತೋಟಗಳಿಗೆ ಬೇಲಿಯಂತೆ ಕೂಡ ಬಳಸಿದರೆ, ಕೆಲವು ಕಡೆ ಮೆಕ್ಸಿಕೋ ದೇಶದಲ್ಲಿ ಕಳ್ಳಿಯನ್ನು ತರಕಾರಿಯಂತೆ ಅಡುಗೆಗೆ ಬಳಸುತ್ತಾರೆ. ಮತ್ತದರಲ್ಲಿ ಅರಳುವ ಬಿಳಿಯ ಹೂ, ಬೇರೆ ಬೇರೆ ಬಣ್ಣದ ಹೂಗಳು ಕೂಡ ಅದರಲ್ಲಿ ಬಿಡುವುದನ್ನು ನಾವು ಕಾಣಬಹುದು. ಈ ಮುಳ್ಳುಗಳೇ ಎಲೆಗಳಂತೆ ಇರುವಂತಹ ಈ ಕಳ್ಳಿ ಗಿಡಗಳಲ್ಲಿ ಕೆಲವು ಜಾತಿಯಲ್ಲಿ ಮುಳ್ಳುಗಳು ಕಾಣಸಿಗುವುದಿಲ್ಲ. ದ್ಯುತಿ ಸಂಶ್ಲೇಷಣೆ ಕಾರ್ಯವನ್ನು ಎಲೆಗಳೇ ಬದಲಿಗೆ ಇದರ ಕಾಂಡವೇ ಮಾಡುತ್ತದೆ. ಮರುಭೂಮಿಯಲ್ಲಿ ಎಂದಾದರೊಮ್ಮೆ ಬೀಳುವ ಮಳೆಯೇ ಇದರ ಬೆಳವಣಿಗೆಗೆ ಮೂಲಾಧಾರ. ಮಳೆ ನೀರನ್ನು ಬೇರುಗಳ ಮೂಲಕ ಹೀರಿಕೊಂಡು ಅನೇಕ ದಿನಗಳವರೆಗೆ ಕಾಂಡಗಳಲ್ಲಿ ಶೇಖರಿಸಿಕೊಳ್ಳುವುದು ಇದರ ಮೂಲ ಗುಣ. ನೀರನ್ನು ಹೀರಿಕೊಂಡಾಗಲೆಲ್ಲ ಇಡೀ ಕಾಂಡವೇ ಹಿಗ್ಗುತ್ತದೆ. ಇದರ ಮುಳ್ಳುಗಳು ದಿನವೊಂದಕ್ಕೆ ಮಿಲಿಮೀಟರ್ನಷ್ಟು ಲೆಕ್ಕದಲ್ಲಿ ಬೆಳೆಯುತ್ತದೆ. ಬೆಳೆದಂತೆಲ್ಲ ಈ ಮುಳ್ಳುಗಳು ನಡುನಡುವೆ ಅಡ್ಡಪಟ್ಟಿಯಂತೆ ಬೆಳೆದು ನಿಂತು ಕಾಂಡದ ದೈನಂದಿನ ಬೆಳವಣಿಗೆ ಕೂಡ ಸಹಕರಿಸುತ್ತದೆ. ಇನ್ನು ಕೆಲವು ಕಳ್ಳಿ ಗಿಡಗಳಲ್ಲಿ ಮುಳ್ಳುಗಳು ಇರುವುದಿಲ್ಲ. ಅನೇಕ ಜಾತಿಯ ಕಳ್ಳಿ ಗಿಡಗಳನ್ನು ಕ್ಯಾಕ್ಟಸ್ ಕುಟುಂಬಕ್ಕೆ ಸೇರಿದ 400 ಜಾತಿಗಳಲ್ಲಿ ಸುಮಾರು ಪ್ರಭೇದಗಳನ್ನು ನೀವು ಕಾಣಬಹುದಾಗಿದೆ. ಧನ್ಯವಾದಗಳು ಸ್ನೇಹಿತರೇ.